ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಓಂ ಹೊಸ ಟೀಸರ್ ರಿವ್ಯೂ ಮಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಟೀಸರ್ ಬೆಂಕಿ ಅನೀಶ್ ಫ್ಲವರ್ ಅಂದ್ಕೊಂಟವ ಫೈರು ಈಗ ಅನೀಶ್ ಹೇಳ್ತಾ ಇದ್ದಾರೆ ನಾನು ಫ್ಲವರಲ್ಲ ಫೈರು ಅಂತೇಳಿ ಬೆಂಕಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಸಖತ್ತಾಗಿದೆ ಟ್ರೆಂಡಿಂಗಲ್ಲಿ ಕೂಡ ಇದೆ ಟೀಸರು ಅನೀಶ್ ಅವರ ಸಿನಿಮಾ ಕೆರಿಯರ್ಲೆ ಇನ್ನೊಂದು ಥರದ ಡಿಫ್ರೆಂಟ್ ಸಿನಿಮಾ ನಾವು ಅವರು ವೆರೈಟಿ ಆಫ್ ಸಿನಿಮಾಸ್ ನೋಡಿದ್ವಿ ಒಂಥರ ಸ್ಟೈಲಿಷ್ ಲುಕ್ಕಲ್ಲೇ ಅನೀಶ್ ಕಾಣಿಸ್ಕೊಂಡಿದ್ದು ಜಾಸ್ತಿ ಹಾಗೆ ನೋಡಿದರೆ ವಾಸು ಪಕ್ಕ ಕಮರ್ಷಿಯಲ್ಲು ಆಕಿರಾ ಇತ್ತೀಚಿಗಿನ ಸಿನಿಮಾಗಳು ನೋಡೋದಾದರೂ ಅನೀಶ್ ಅಂದರೆ ಸ್ಟೈಲಿಷ್ ಅನೀಶ್ ಅಂದರೆ ಡಾನ್ಸ್ ಮಾಡ್ತಾರೆ ಅನೀಶ್ ಅಂದರೆ ಫೈಟ್ ಮಾಡ್ತಾರೆ ಆದರೆ ಅನೀಶ್ ಒಬ್ಬ ಹಳ್ಳಿ ಹುಡುಗಾಗಿ ಕಾಣಿಸ್ಕೋತಾರೆ ಅಂದರೆ ಸ್ವಲ್ಪ ಹೊಸತನ ಕಾಣಿಸ್ತಾ ಇದೆ ಸಿನಿಮಾದಲ್ಲಿ ಬೆಂಕಿ ಟೀಸರಲ್ಲಿ ಇದು ಎ ಆರ್ ಶಾನ್ ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾವನ್ನು ಹಾಗೆಯೇ ವಿಂಕ್ ವಿಜುವಲ್ ಪ್ರೊಡಕ್ಷನ್ಸ್ ಸ್ವತಃ ಅನೀಶ್ ಅವರ ಪ್ರೊಡಕ್ಷನ್ ಹೌಸ್ ಮಾಡಿರೋವಂಥದ್ದು ಸೊ ಇದನ್ನು ತುಂಬ ಹಳ್ಳಿಯ ಬ್ಯಾಕ್ ಡ್ರಾಪಲ್ಲಿ ತೊಗೊಂಡಿರುವಂಥ ಸಿನಿಮಾ ಬೆಂಕಿ ಅನ್ನೋ ಒಂದು ಡೈಲಾಗ್ ಬರುತ್ತೆ ಯಾವ ಥರದ ಬೆಂಕಿ ಅನೀಶ್ ಅಂದರೆ ಇಲ್ಲಿ ಬೂದಿ ಮುಚ್ಚಿದ ಕೆಂಡ ಇದ್ದಾಗೆ ಯಾವಾಗ ಗಾಳಿ ಬರುತ್ತೋ ಆವಾಗ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಅಂಥೇಳಿ ಈ ಸಿನಿಮಾಗೆ ಬಿರುಗಾಳಿನೇ ಬರುತ್ತೆ ಅಷ್ಟರ ಮಟ್ಟಿಗೆ ಸಿನಿಮಾದ ಒಳಗಿನ ಝಲಕ್ಗಳ ಬಗ್ಗೆ ಅನೀಶ್ ಹೇಳ್ತಾಯಿದ್ರು ಯಾಕೆಂದರೆ ಒಂದು ಹೊಸ ಪ್ರಯತ್ನದ ಜೊತೆಗೆ ಹೊಸ ತಂಡನ ಕಟ್ಕೊಂಡು ಮಾಡಿದ್ದಾರೆ ಅನೀಶ್ ಅವರು ಇಡೀ ಸಿನಿಮಾದ ಎಲ್ಲ ಒಂದು ವಿಭಾಗಗಳಲ್ಲಿ ಕೂಡ ಇನ್ವಾಲ್ವ್ ಆಗ್ತಾರೆ ಸೊ ಸಿನಿಮಾ ಅವ್ರದೇ ಪ್ರೊಡಕ್ಷನ್ ಹೌಸ್ ಜೊತೆಗೆ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿಕೊಂಡು ಈ ಸಿನಿಮಾನ ಮಾಡಿದ್ದಾರೆ ಅವರ ಹೊಸ ರೀತಿಯ ಸಿನಿಮಾ ಅಂದರೆ ಇದೊಂಥರ ಈ ಹಳೆ ಮೈಸೂರು ಭಾಗದ ಶೈಲಿಯ ಭಾಷೆ ಇಲ್ಲಿದೆ ಅವ್ರ ಡೈಲಾಗ್ಗಳು ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಸಿಂಪಲ್ ಹುಡುಗ ಸೈಕಲಲ್ಲಿ ಬರೋದು ಕೂಡ ಕಾಣಿಸುತ್ತೆ ಜೊತೆಗೆ ಒಂದು ಹಳ್ಳಿಯ ಬ್ಯಾಕ್ ಡ್ರಾಪಲ್ಲಿ ಕೆಲಸ ಮಾಡುವಂಥದ್ದಾಗ್ಬೋದು ಈ ತರಹದ ಗದ್ದೆ ಕೆಸರು ಅಲ್ಲೆಲ್ಲ ಫೈಟ್ ಕಾಣಿಸುತ್ತೆ ಅಣ್ಣ ತಂಗಿಯ ಬಾಂಧವ್ಯ ಇಲ್ಲಿ ತುಂಬ ಜಾಸ್ತಿ ಇದೆ ಅದನ್ನು ತಂಗಿ ತನ್ನ ಮೊದಲಿಗೆ ತನ್ನ ಡೈಲಾಗನ್ನು ಅಣ್ಣನ ಬಗ್ಗೆ ಹೇಳ್ಕೊಳ್ತಾ ಸ್ಟಾರ್ಟ್ ಮಾಡ್ತಾಳೆ ಅಂದರೆ ಟೀಸರ್ ನೋಡಿದರೆ ಇಲ್ಲಿ ಅಣ್ಣ ತಂಗಿಯ ಬಾಂಧವ್ಯ ಜಾಸ್ತಿ ಇದೆ ಅನ್ಸುತ್ತೆ ಜೊತೆಗೆ ಇಲ್ಲಿ ಒಳ್ಳೆಯ ಒಂದು ತಂಡನ ಮಾಡಿದ್ದಾರೆ ಅಂತ ಹೇಳ್ಬೋದು ಏಕೆಂದರೆ ಎ ಆರ್ ಶಾನ್ ಡೈರೆಕ್ಷನ್ ಜೊತೆಗೆ ಕೌಶಿಕ್ ಹರ್ಷ ಅವರ ಮ್ಯೂಸಿಕ್ ಇದೆ ಬಿ ಜಿ ಎಮ್ ಈಗಾಗಲೇ ಧಗ ಧ ಗ ಧಗ ಧಗ ಬೆಂಕಿಯ ಧಗ 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 ಉರಿಯುವ ಬಿ ಜಿ ಎಮ್ ಅನ್ನು ಕೊಟ್ಟಿದ್ದಾರೆ ಅದು ಈಗಾಗಲೇ ಮೆಚ್ಚುಗೆ ಪಡ್ಕೋತಾ ಇದೆ ಹೇಳಿದೆ ಟ್ರೆಂಡಿಂಗ್ ಬರ್ತಾ ಇದೆ ಬೆಂಕಿ ಟೀಸರ್ ಅಂತ ಹೇಳಿ ಸೊ ನಾಗರಾಜ್ಮೂರ್ತಿ ಅವರ ಕ್ಯಾಮ್ರಾ ವರ್ಕ್ ಇದೆ ಇನ್ನು ವಿಕ್ರಮ್ ಮೋರ್ ಅವರ ಸ್ಟಂಟ್ ಒನ್ಸ್ ಅಗೇನ್ ಗೌಳಿಯಲ್ಲಿ ಸ್ಟಂಟ್ ನಾವು ನೋಡಿದ್ವಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಅವರೇ ಇಲ್ಲಿ ಸ್ಟಂಟ್ ಮಾಡಿದ್ದಾರೆ ಸೊ ಹೀಗೆ ಒಂದು ತಂಡ ಒಳ್ಳೆಯ ತಂಡ ಇನ್ನು ಉಮೇಶ್ ಆರ್ ಬಿ ನಿಜವಾಗ್ಲೂ ಇವರ ವಿಡಿಯೋ ಎಡಿಟಿಂಗ್ ನಾವು ಅದನ್ನು ಎಡಿಟ್ರಾಗಿ ನೋಡಿದ್ದೀವಿ ಅವ್ರನ್ನ ಗೌಳಿ ಟೀಸರ್ನ ಕೂಡ ನೀವು ನೋಡಿ ಅಲ್ಲಿ ಕೂಡ ಉಮೇಶ್ ಆರ್ ಬಿ ಅವರ ಕರಾಮತ್ತಿದೆ ಇಲ್ಲಿ ಕೂಡ ಅವರದ್ದೇ ಕೈಚಳಕ ಸೊ ಹಾಗಾಗಿ ಇಡೀ ಸಿನಿಮಾದ ಒಂದು ತಂಡ ಇನ್ನು ಸಿನಿಮಾ ತಂಡ ವರ್ಗದಲ್ಲಿ ಕೂಡ ಸಂಪದ ಅವ್ರ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅನೀಶ್ ಅವ್ರ ಜೊತೆ ಶ್ರುತಿ ಪಾಟೀಲ್ದಾರೆ ತಂಗಿ ಕ್ಯಾರೆಕ್ಟರ್ನಲ್ಲಿ ಬೇರೆ ಬೇರೆ ಪಾತ್ರಗಳು ಕೂಡ ಇಲ್ಲಿ ನಮಗೆ ಕಾಡ್ತವೆ ಆದರೆ ಅದನ್ನು ಇಲ್ಲಿ ತೋರಿಸೋದಕ್ಕೆ ಹೋಗಿಲ್ಲ ತುಂಬ ಕಡಿಮೆ ಟೀಸರಲ್ಲಿ ಎಲ್ಲವನ್ನು ತೋರಿಸ್ದೇ ಹಾಗೆ ಹಿಡಿದಿಟ್ಟಿದ್ದಾರೆ ಸಿನಿಮಾ ಟೀಸರ್ ನಂತರ ಟ್ರೈಲರ್ ಬರುತ್ತೆ ಇನ್ನೂ ಕೂಡ ಕೆಲವು ದಿನಗಳ ಶೂಟಿಂಗ್ ಬಾಕಿ ಇದೆ ಅದಾದ ನಂತರ ಆದರೆ ಆದಷ್ಟು ಬೇಗ ಈಗಾಗಲೇ ಮಾಡ್ತಾ ಇದ್ದೀವಿ ಶೂಟಿಂಗನ್ನು ಇನ್ನೇನು ಸಿನಿಮಾ ಕೂಡ ಸಮ್ಮರಲ್ಲಿ ಏಪ್ರಿಲ್ ಮೇಯಲ್ಲಿ ತೆರೆಗೆ ಬರುವಂಥ ನಿರೀಕ್ಷೆ ಇದೆ ಟ್ರೈಲರಲ್ಲಿ ಇನ್ನಷ್ಟು ಝಲಕ್ಕನ್ನು ತೋರಿಸ್ತೀವಿ ಬೆಂಕಿ ಆಗಿರುತ್ತೆ ಸಿನಿಮಾ ಅಂಥೇಳಿ ಅನೀಶ್ ಅವರು ಗ್ಯಾರಂಟಿ ಕೊಡ್ತಾರೆ ಸೊ ಟೀಸರ್ ರಿಲೀಸ್ ಆಗಿದೆ ಬೆಂಕಿ ಕನ್ನಡದ ಯಾವುದೇ ಟೀಸರ್ ಟ್ರೈಲರ್ ಬಂದರೂ ಇತ್ತೀಚೆಗೆ ನಿರೀಕ್ಷೆ ಹುಟ್ಟಿಸ್ತಾ ಇದ್ದಾವೆ ಹೊಸತನ ಕೊಡ್ತಾ ಇದ್ದಾವೆ ಹಾಗಾಗಿ ಇನ್ನೇನು ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪೆನ್ಸಿ ಕೂಡ ಆಗ್ತಾ ಇದೆ ಸದ್ಯದಲ್ಲೇ ಎಲ್ಲ ಥಿಯೇಟ್ರ್ನಲ್ಲಿ ಫುಲ್ ಆಕ್ಯುಪೆನ್ಸಿ ಸಿಗುತ್ತೆ ಹಾಗಾಗಿ ಸಿನಿಮಾ ರಿಲೀಸಿಗೆ ರೆಡಿಯಾಗಿದ್ದಾವೆ ಸಾಕಷ್ಟು ಒಂದೊಂದಾಗಿ ಟೀಸರ್ ಟ್ರೈಲರ್ಗಳು ಕೂಡ ಬರ್ತಾ ಇದ್ದಾವೆ ಟ್ರೆಂಡಿಂಗಲ್ಲಿ ಕೂಡ ಬರ್ತಾ ಇದ್ದಾವೆ ಹಾಗಾಗಿ ನೀವು ಕೂಡ ಬೆಂಕಿ ಟೀಸರನ್ನು ನೋಡಿ ಎಂಜಾಯ್ ಮಾಡಿ ಸಿನಿಮಾ ಕೂಡ ಬರುತ್ತೆ ಸದ್ಯದಲ್ಲೇ ಏಪ್ರಿಲ್ ಮೇ ಅಂದರೆ ಸಮ್ಮರ್ಗೆ ಬರುತ್ತೆ ಅಂತ ಹೇಳಿದ್ದಾರೆ ನಾವು ಕೂಡ ಕಾಯ್ತಾ ಇದ್ದೀವಿ ಇಂಥ ಇನ್ನೊಂದಷ್ಟು ಟೀಸರ್ಗಳು ಟ್ರೈಲರ್ಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಚೆನ್ನಾಗಿದ್ದರೆ ಅದನ್ನು ನೋಡಿ ಎಂಜಾಯ್ ಮಾಡಿ ಅಂತ ನಾವು ಕೂಡ ಹೇಳ್ತೀವಿ ಮತ್ತಷ್ಟು ಕಲರ್ಫುಲ್ ಸಿನಿಮಾ ಸುದ್ದಿಗಳು ಹಾಗೆ ರಾಜಕೀಯ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕರ್ನಾಟಕ ಟಿ ವಿ ಕರ್ನಾಟಕ ಮೂವೀಸನ್ನು ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದೆ ಥ್ಯಾಂಕ್ ಯು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ